ಬೆಳಗಾವಿ ಜಿಲ್ಲೆಯ ಕಿತ್ತೂರಿನ 25ನೇ ವರ್ಷದ ಬೆಳ್ಳಿ ಉತ್ಸವ ಇಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಅನೇಕ ಗಣ್ಯರಿಂದ ವಿಜೃಂಭಣೆಯಿಂದ ಲೋಕಾರ್ಪಣೆಗೊಂಡಿತು. ಈ ಸಂದರ್ಭದಲ್ಲಿ ಎಂಕೆ ಹುಬ್ಬಳ್ಳಿ ಶಾಲೆಯ ವಿದ್ಯಾರ್ಥಿನಿಯರಿಂದ ರೈತ ಗೀತೆ ಹಾಗೂ ರಾಷ್ಟ್ರಗೀತೆ ಹಾಡಲಾಯಿತು. ಕಾರ್ಯಕ್ರಮ ಲೋಕಾರ್ಪಣೆ ಮಾಡಿ ಮಾತನಾಡಿದ ಮುಖ್ಯಮಂತ್ರಿಗಳು ಕಿತ್ತೂರು ಉತ್ಸವವನ್ನು ರಾಜ್ಯ ಮಟ್ಟದ ಉತ್ಸವವೆಂದು ಘೋಷಣೆ ಮಾಡಿದರು. ಕಿತ್ತೂರು ಉತ್ಸವದ ಜ್ಯೋತಿಯು ಇದುವರೆಗೂ ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ಸಂಚರಿಸುತ್ತಿತ್ತು. ಆದರೆ ರಾಣಿ ಚೆನ್ನಮ್ಮಾಜಿ ಇಡೀ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ರಾಜ್ಯ ತುಂಬ ಸಂಚರಿಸಲು ಆದೇಶ ಮಾಡಿದ್ದೇನೆ. ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಈಗಾಗಲೇ 50 ಕೋಟಿ ರೂಪಾಯಿಗಳನ್ನು ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೊಟ್ಟಿರುತ್ತಾರೆ. ಆದರೆ ಮುಂದಿನ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿಗಳ ಕೊಡಲು ಚರ್ಚಿಸಿ ಅನುಮೋದನೆ ಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಕ್ಕೆ ಪರಿಹಾರದ ಚೆಕ್ ವಿತರಣೆ ಮಾಡಿದರು. ಶಾಸಕ ಮಹಂತೇಶ್ ದೊಡ್ಡಗೌಡರವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಇದೇ ವೇಳೆ ಶಾಸಕರಾದ ಆನಂದ್ ಮಾಮನಿ, ಸಚಿವರಾದ ಪ್ರಹ್ಲಾದ್ ಜೋಶಿ, ಮುರುಗೇಶ್ ನಿರಾಣಿ, ಮಹಂತೇಶ್ ಕವಟಗಿಮಠ್, ಉಮೇಶ್ ಕತ್ತಿ, ಮಂಗಲಾ ಅಂಗಡಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇದೇ ವೇಳೆ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಎಂಜಿ ಹಿರೇಮಠ್ ಉಪಸ್ಥಿತರಿದ್ದು ಪೊಲೀಸ್ ಕಮಿಷನರ್ ಬೆಳಗಾವಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಅದಕ್ಕೂ ಮುಂಚೆ ಅನೇಕ ಕಲಾವಿದರು, ಜಾನಪದ ತಂಡಗಳು ಉತ್ಸವಕ್ಕೆ ಸಾಕ್ಷಿಯಾದವು. ನಿಮ್ಮ ಚಪ್ಪಾಳೆ ಎಷ್ಟು ಜೋರಾಗಿ ಬರ್ತಾವಲ್ಲ ಅಷ್ಟೇ ಕಿತ್ತೂರು ನಾಡಿಗೆ ಯೋಜನೆಗಳು ಹರಿದು ಬರ್ತಾವೆ ಅಂತಕ್ಕಂಥದ್ದನ್ನ ನಾವು ನೀವು ಅಂದ್ಕೊಳ್ಳೋಣ.